ನಾವು ಈ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ರೆ ಬಿಜೆಪಿಯವರು ಮನೆಗೆ ಬಾಟಲ್ ಕೊಡ್ತೀವಿ ಮಾಡ್ಕೋಬೇಕು ಅಂತ ಹೇಳಿ 20-25 ರೂಪಾಯಿ ಕೊಟ್ಬಿಟ್ಟು ಬಾಟಲ್ ತಗೊಂಡ್ರೆ ನಿಮ್ಮ ಮನೆ ಮೇಲೆ ಆಸ್ತಿ ಅಂತ ಅವ್ರು ಹೇಳಿದ್ದಾರೆ. ಏನೆಲ್ಲರೂ ಫ್ರೀ ಕೊಡ್ಬೋದಾಗ ಒಂದು ಅಕ್ಕಿ ಕೆಜಿ 28 ರೂಪಾಯಿ 30 ರೂಪಾಯಿ. ಕೇಂದ್ರ ಸರ್ಕಾರ ಯುಪಿಎ ಸರ್ಕಾರ ಇದ್ದಾಗ 5 ರೂಪಾಯಿ 25 ರೂಪಾಯಿ ಸರ್ಕಾರ ಕೊಡ್ತಿತ್ತು, 100 ರೂಪಾಯಿ ನಮ್ಮ ಗೌರ್ಮೆಂಟ್ ನಾವು ಕರ್ನಾಟಕ ರಾಜ್ಯ ಕೊಡ್ತಿತ್ತು, ಫ್ರೀ ಕೊಡ್ತಿತ್ತು. ಒಂದು ಕೆಜಿ ಅಕ್ಕಿ ದುಡ್ಡು ಒಂದು ಪೌಡರ್ ಕೊಟ್ಬಿಟ್ಟು ಒಂದು ಮನೆಗೆ ಹಾಕಿ ಅಂತಂದ್ರೆ ಅದೊಂದು ದೋಗರಿತ್ತು. ಅದನ್ನು ಸೊಸೈಟಿ ತಗೊಳ್ಳಿ, ಅಲ್ಲಿ ತಗೊಳ್ಳಿ, ಮುನ್ಸಿಪಾಲ್ಟಿ ತಗೊಳ್ಳಿ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದೊಂದು ನಾಚಿ ಕೇಳುತ್ತೆ ಈ ವಿಚಾರ. ನಾನು 1.5 ವರ್ಷ ಪೌಡರ್ಗಳನ್ನ ಆಡ್ಕೊಡ್ತೀನಿ. ಗಾಂಧಿ ಗ್ರಾಮ ಪಂಚಾಯತ್ ರೂಪಾಯಿ ಎಷ್ಟು ಕೊಡಕ್ ಆಗ್ತದೋ ಅವ್ರು ಕೊಟ್ಟಿದ್ದೀನಿ, ಬೇರೆ ಬೇರೆ ಕೊಟ್ಟಿದ್ದೀನಿ, ಈ ಶರ್ಟ್ ಕೊಟ್ಟಿದ್ದೀನಿ, ಕ್ಯಾಪ್ ಕೊಟ್ಟಿದ್ದೀನಿ, ಸೊ ಎಲ್ಲ ಕೊಟ್ಟಿದ್ದೀನಿ. ಈಗಾಗಲೇ 40,000 ಜನ ಸ್ಪಂದಿಸಿ ಬೆಲೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮ ಬಂದೆ ಈ ಕಾರ್ಯಕ್ರಮದಲ್ಲಿ ಕರ್ತಬೇಕು ಅಂತ ಕೂಡ ಮನವಿ ಮಾಡಿದ್ದೀನಿ. ಎಲ್ಲ ಯುವಕರಿಗೆ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಕೂಡ ತವರಾಗಿಗೆ ಪಾಲ್ಗೊಳ್ಳುವಂತಹ ವ್ಯವಸ್ಥೆ ಇವತ್ತು ಹಾಗೆ ನಿಮಗೆ ಒಂದು ಸುವರ್ಣ ಅವಕಾಶ. ನಾನು ಗಂಭೀರವಾಗಿ ಗೊತ್ತಿಲ್ಲ, 1.5 ವರ್ಷ ಆಚರಣೆ ಮಾಡಬೇಕು. ಯಾರು ಗಂಭೀರವಾಗಿ ಗೊತ್ತಿರಲ್ಲ, ಯುವಕರ ಬಗ್ಗೆ ಗೊತ್ತಿರಲ್ಲ. ಆದ್ರೆ ಇಂಥ ಒಂದು ಸಂದರ್ಭ ನೀವು ಯಾರು ನಂಬಬಾರದು. ಈಗ ನಿನ್ನೆ ಮುಂದೋಗಿದೆ, 50 ವರ್ಷದ ಮುಂದೋಗಿದೆ, 74 ವರ್ಷದ ಮುಂದೋಗಿದೆ. ನೀವು ಈ ದೇಶಕ್ಕೆ ಸ್ವಾತಂತ್ರ್ಯದ ನಡಿಗೆ ಈ ದೇಶಕ್ಕೆ ಒಂದು ಇತಿಹಾಸಕ್ಕೆ ಒಂದು ಕೊಡುಗೆ ಕೊಡ್ತಾ ಇದ್ದೀವಿ. ಈಗ ಆದರೆ ನಿಮ್ಮ ಮೆಕ್ಕೆದಾಟ ಬಾಧೆ ಆದರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರಿ, ಯಾರು ಪಾಲ್ಗೊಂಡ್ರಿ, ನಿಮ್ ಲಿಸ್ಟಲ್ಲಿ ಬಂದಿತ್ತು. ಸುಮಾರು 20,000 ಜನಕ್ಕೆ ನಾವು ಆಗಲೇ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡಿದ್ದೀವಿ. ಸರ್ಟಿಫಿಕೇಟ್ ಅನ್ನ ನೀವು ತೆಗೆದುಕೊಂಡು ನೀವು ಪ್ರಿಂಟ್ ನೀವು ಹಾಸ್ಕೋಬಹುದು. ಇಲ್ಲ ಡಾಕ್ಟರ್ ಸದಸ್ಯರಿಗೆ ನೀವು ಪಟ್ಟಿ ಕೊಡಿ, ನಮ್ಮ ಸಿಕ್ಕಿಲ್ಲ ಅಂತ ಹೇಳಿ ಬೇಕಾದ್ರೆ ಪ್ರಿಂಟ್ ಹಾಕಿಸಿ ನಿಮಗೆ ಸರ್ಟಿಫಿಕೇಟ್ ನ ಕಳಿಸ್ಕೊಡ್ತೀವಿ. ಯಾವುದೋ ಮೆಕ್ಕೆದಾಟದ ಪಾದಯಾತ್ರ ಸಂದರ್ಭದಲ್ಲಿ ನಿಮ್ಮ ಜಿಲ್ಲೆಗೆ 2 ದಿನ ಬಂದ್ರಿ, ಮೊದಲು ಬಂದ್ರಿ, ಕೊನೆಗೂ ಬಂದ್ರಿ, ಕ್ಯಾನ್ಸಲ್ ಆದರೂ ಬಂದ್ರಿ, ಅದಾದ್ರೂ ಬಂದು ಇಡೀ ರಾಜ್ಯಕ್ಕೆ ಕಾವೇರಿ ಕರ್ನಾಟಕ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ರಿ. ನಿಮ್ಮೆಲ್ಲರೂ ಕೂಡ ಒಂದು ಸ್ವಾಸ್ಥ್ಯ ಮಂಡ್ಯದ ಹೋರಾಟಕ್ಕೆ ಯಾವತ್ತೂ ಹಿಂದೆ ಮುಂದೆ ನೋಡಲಿಲ್ಲ, ನೀವೆಲ್ಲ ಹೋರಾಟ ಮಾಡಿದ್ರು. ಚೆನ್ನೈ ಸಭೆಯವರು ಜಿಲ್ಲಾಧ್ಯಕ್ಷ ಅವರು ಹೇಳಿದ್ರು ಇಲ್ಲ ನಾವೇ ಎಲ್ಲ ತೀರ್ಮಾನ ಮಾಡಿಕೊಂಡು ಮೀಟಿಂಗ್ ಮಾಡ್ಕೊಂಡು ನಾವು ಬರ್ತೀವಿ ಅಂತ. ನಾವು ಬೇಡ ನಾನೇ ಮುಂದಾಗಿ ಬರ್ತೀನಿ, ಒಂದು ದಿನ ಬೇಕು ನಮಗೆ ಬೇಸ್ಟ್ ಅಂತ ಏನಿಲ್ಲ. ನಿಮ್ಮನ್ನೆಲ್ಲ ನೋಡಿದಾಗ ಆಗ್ತಿದೆ, ನಿಮ್ಮ ಸಂಘಟನೆ ನೋಡಿದಾಗ ಆಗ್ತಿದೆ ಅಂತ ಹೇಳಿ ನಾನೇ ಪದೇ ಪದೇ ಮಾತಾಡಿದ್ದೆ ತೊಂದರೆ ನಾನು ಕೊಡ್ತಾ ಇದ್ದೀನಿ. ಇದನ್ನ ನೀವು ಕೂಡ ಎಲ್ಲ ಕೆಲಸಕ್ಕೂ ಇವತ್ತು ಎಂದು ಲೀಡ್ಗಳೆಲ್ಲ ಅದರಾಗಿ ಸೇರಿದ್ದೀರಿ. ನೀವು 1ನೇ ತಾರೀಕು ಬೆಳಗ್ಗೆ 7 ಗಂಟೆವರೆಗೆ ನಿಮಗೆ ಮಾಡಬಹುದು. ನೀವು 1ನೇ ದಶಕ್ಕೆ ಬಹಳ ಟ್ರಾಫಿಕ್ ಜಾಮ್ ಇರ್ತದೆ, ಜಲ್ದಿ ಬಂದು ಗಾಡಿ ನಾವು ಖರೀದಿಸಿ ನಿಮ್ಮ ಡ್ರೈವರ್ ನಂಬರ್ ನೋಡಿ ಕೊಟ್ಟು ಆದರೆ ಈಗ ನ್ಯಾಷನಲ್ ಕಾಲೇಜ್ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ಇರುವಂತ ಗ್ರೌಂಡ್ ಹೋಗಿ ನೀವು ಹೋಗಿ ಅಲ್ಲಿ ಗಾಡಿ ಎತ್ತಿ ಬರಿಕೊಂಡು ಅವಕಾಶ ಮಾಡ್ಕೊಡ್ತೀವಿ. ಅಲ್ಲಿಂದವರು ಅಷ್ಟು ಟ್ರೈನಲ್ಲಿ ಬರೋದಾಗ ಬನ್ನಿ, ಅಲ್ಲಿ ಮೆಟ್ರೋ ಇಂದ ತಿರುಗಾದ ವಾಪಸ್ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಸಂಗೊಳ್ಳಿ ಸರ್ಕಲ್ ರೈಲ್ವೆ ಸ್ಟೇಷನ್ ಇಂದ ಅದು ಪ್ರಾರಂಭ ಆಗ್ತದೆ. ನಿಮ್ಮ ಜಿಲ್ಲೆಯ ನಾಯಕರಿಗೆ ಬ್ಲಾಕ್ ಪ್ರದೇಶಗಳಿಗೆ ಯಾರು ನಮ್ಮ ಡಿಫೆನ್ಸ್ ಗೈಡೆನ್ಸ್ ಇದ್ದಾರೆ ಮಾಜಿ MLA ಎಲ್ಲ ಅವರಿಗೆ ನಾವು ನಮ್ಮ ವಯಸ್ಸು ಸೂಚನೆ ಮಾಡ್ತಾರೆ. ನಮ್ಮ ಜಿಲ್ಲಾ ಪ್ರದೇಶ ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ಸೂಚನೆ ಮಾಡ್ತಾರೆ, ಅವರು ಕೂಡ ಬಾವುಟ ಕೊಡ್ತಾರೆ. ಎಚ್ಎನ್ಎನ್ ಕಾಂಗ್ರೆಸ್ ನಮಗೆ ಗೊತ್ತಿಲ್ಲ,